ಲಾಕ್ಡೌನ್ ಸಂದರ್ಭದಲ್ಲಿ ಹಾಗೂ ಲಾಕ್ಡೌನ್ ಸಡಿಲಿಕೆ ನಂತರದಲ್ಲಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಸಂಕಷ್ಟಕ್ಕೆ ಸಿಲುಕಿದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ವೇತನ ಸೌಲಭ್ಯ ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮದ ನೌಕರರು ಮತ್ತೆ ಚಳುವಳಿ ಹಾದಿ ಹಿಡಿಯಬೇಕಿದೆ ಎಂದು ಕೆಎಸ್ಆರ್ಟಿಸಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಮುಖಂಡ ಎಚ್ ವಿ ಅನಂತ್ ಸುಬ್ಬರಾವ್ ಹೇಳಿದರು. ನಮ್ಮ ಕೆಎಸ್ಆರ್ಟಿಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಇಂದ ಇವತ್ತು ಈ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಅದನ್ನು ನಾವು ಅನಲೈಸ್ ಮಾಡಿ ಒಂದೇನಾಗಿದೆ, ಸರ್ಕಾರ ಕೊಡಬೇಕಂತ ಹಣವನ್ನು ನಮಗೆ ಕೊಡ್ತಾ ಇಲ್ಲ. ಇನ್ನು ಮ್ಯಾನೇಜ್ಮೆಂಟು ಕೋವಿಡ್ ಪರಿಸ್ಥಿತಿಯ ದುರ್ಲಾಭ ತಗೊಂಡು ವರ್ಕರ್ಸ್ ಮೇಲೆ ಹೆಚ್ಚೆಚ್ಚಿಗೆ ಬರ್ಡನ್ಗಳನ್ನ ಭಾರವನ್ನು ಹೇರ್ತಾ ಇದೆ. ಉದಾಹರಣೆಗೆ 30% ಬಸ್ ಆಪರೇಟ್ ಮಾಡ್ತಾರೆ, ಉಳಿದವ್ರು ಕೆಲಸ ಕೊಡೋದಿಲ್ಲ. ಅಂದರೆ ಕಾನೂನು ಪ್ರಕಾರ ಯಾರ್ಯಾರು ಕೆಲಸಗಾರಿದ್ದಾರೋ ಅವ್ರಿಗೆಲ್ಲ ಕೆಲಸ ಕೊಡಬೇಕು, ಕೆಲಸ ಇಲ್ಲದವರು ಸಂಬಳ ಕೊಡಬೇಕು, ಕೊಡ್ತಾ ಇಲ್ಲ. ಲಾಕ್ಡೌನ್ ಪೀರಿಯಡಲ್ಲಿ ಕೊಟ್ಟಿಲ್ಲ. ಇನ್ನು ಈ ಕೆಲಸ ತಗೋಬೇಕಾದ್ರೆ ಭ್ರಷ್ಟಾಚಾರ ಡಿಪೋ ಮಟ್ಟದಲ್ಲಿ ಭಾಳ ಜಾಸ್ತಿ ಆಗಿದೆ. ಹೀಗೆ ಈ ಬೇಡಿಕೆಗಳನ್ನ ಮಾತುಕತೆ ಮೂಲಕ ಬಗೆಹರಿಸಬೇಕು. ಹಾಗಿಲ್ಲದೆ ಇದ್ದರೆ ನಾವು ಮೊನ್ನೆ ಇಲ್ಲಿ ಒಂದು ಸಮಾವೇಶ ಮಾಡಿದ್ವಿ, NWKS ಸೇರಿದಾಗೆ ಭಾಳ ಜನ ಕಾರ್ಯಕರ್ತರೆಲ್ಲ ಬಂದಿದ್ವಿ, ಅದನ್ನು ಹೋರಾಟದ ಹಾದಿಗಳಿತೀವಿ. ಈಗ ನಾವು ಕೇಳೋದಿಷ್ಟೇ, ಸರ್ಕಾರ ಮತ್ತು ಆಡಳಿತವರ ನಮ್ಮ ಕಡೆ ಮಾತುಕತೆ ಕರೆದಿಲ್ಲಿ, ಮಾತುಕತೆ ಮೂಲಕ ಬಗೆಹರಿಸ್ತೀವಿ. ಹಾಗಿಲ್ಲದೆ ಇದ್ದರೆ ಹಲವಾರು ವಿಧಾನಗಳಿದೆ ಹೋರಾಟದ್ದು, ಅದು ಧರಣ ಆಗ್ಬೋದು, ಉಪವಾಸ ಸತ್ಯಾಗ್ರಹ ಆಗ್ಬೋದು, ಅವಶ್ಯಕತೆ ಬಿದ್ದರೆ ಒಂದು ದಿವಸ ಮುಷ್ಕರ ಕೂಡ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನ ಆಗಲೇ ನಾವು ತಗೊಂಡಿದ್ದೀವಿ. ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಅದೇ ನಂಬಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ನಿಮ್ಮೆಲ್ಲರ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.